ಸಂವಿಧಾನದಲ್ಲಿ ಯಾರ ನಂಬಿಕೆ ಇದೆ ಅದು ಅಂತ ಹೇಳಿಕೆನ ತಪ್ಪು ಅಂತ ಭಾವಿಸೋದಿಲ್ಲ. ಆ ಹೇಳಿಕೆ ನಾನು ಕೊಟ್ಟಿರೋದಿಲ್ಲ, ಅಂಬೇಡ್ಕರ್ ಅವ್ರನ್ನ ಓದಿದ್ರೆ ಗೊತ್ತಾಗಿರುತ್ತೆ. ಅದು ಅಂಬೇಡ್ಕರ್ ಅವ್ರು ಹೇಳಿರೋ ಹೇಳಿಕೆನೇ ನಾನು ಮತ್ತೆ ಪುನರುಚ್ಚಾರ ಮಾಡಿದ್ದೀನಿ ಅಷ್ಟೇ. ನಾನು ಸ್ವಂತವಾಗಿ ಏನೂ ಹೇಳಿಲ್ಲ. ಅಂಬೇಡ್ಕರ್ ಅವರೇ ಹೇಳಿದ್ದಾರೆ ಹಿಂದೂ ರಾಜ್ ಬಿಕಮ್ಸ್ ಅ ರಿಯಾಲಿಟಿ, ಇಟ್ ಇಸ್ ಅ ಕ್ಯಾಲಾಮಿಟಿ ಇನ್ ದ ಕಂಟ್ರಿ ಅಂತ. ನಾನು ಅದನ್ನೇ ಹೇಳಿಕೆನ ಪುನರುಚ್ಚಾರ ಮಾಡಿದ್ದೀನಿ ಹೊರತು ನಾನು ಸಪ್ರೇಟಾಗಿ ಏನು ಪ್ರತ್ಯೇಕವಾಗಿ ಹೇಳಿಕೆ ಕೊಟ್ಟಿಲ್ಲ. ಸಂವಿಧಾನದ ನಂಬಿಕೆ ಇರೋರು ಸಂವಿಧಾನ ಪೀಠಿಕೆ ನೆಲೆ ಇದೆ ನಮ್ಮ ದೇಶ ಜಾತ್ಯತೀತ ರಾಷ್ಟ್ರ ಅಂತ. ಸೊ ಹಾಗಾಗಿ ನಮ್ಮ ರಾಷ್ಟ್ರ ಸೆಕ್ಯುಲರ್ ಆಗಿ ಉಳ್ಕೋಬೇಕು ಅಂತ ಹೇಳಿದ್ದೀನಿ. ಓಕೆ, ಅಂದರೆ ಹಿಂದೂ ರಾಷ್ಟ್ರವಾದರೆ ಅದು ಈ ದೇಶಕ್ಕೆ ಅಪಾಯಕಾರಿ ಅನ್ನೋದು ಅಂಬೇಡ್ಕರ್ ಅವ್ರನ್ನ ಹೇಳಿದ್ದಾರೆ, ಅದನ್ನೇ ಹೇಳಿದ್ದೀನಿ ಅಷ್ಟೇ. ಈಗ ಅಂಬೇಡ್ಕರ್ ಅವ್ರ ಬಗ್ಗೆ ನಂಬಿಕೆ ಇದ್ರೆ ಅವ್ರ ಸ್ಟೇಟ್ಮೆಂಟ್ನ ನಂಬುತ್ತಾರೆ, ಇಲ್ಲ ಅಂತಂತಂದ್ರೆ ಬಿಡ್ತಾರೆ. ಅದಕ್ಕೆ ನಾವೇನು ಮಾಡಬೇಕಾಗುತ್ತೆ? ನೆಕ್ಸ್ಟ್ ಈಗ ಬಿಜೆಪಿ ಅವರು ದೇಗುಲ ಹೆಸರು ಹೇಳ್ಕೊಂಡು ಧರ್ಮದ ಹೆಸರು ರಾಜಕಾರಣ ಮಾಡ್ತಾ ಇದ್ದಾರೆ. ಅದನ್ನೇ ಹೇಳಿದ್ದು, ಯಾವ್ಯಾವ ದೇಶದಲ್ಲಿ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡಿದ್ದಾರೆ ಆ ರಾಷ್ಟ್ರಗಳೆಲ್ಲ ಕೂಡ ವಿನಾಶ ಆಗಿದೆ. ಪಾಕಿಸ್ತಾನ ಇರ್ಬೋದು, ಆಫ್ಘಾನಿಸ್ತಾನ ಇರ್ಬೋದು. ಸೊ ಜನ ಯಾವತ್ತೂ ಕೂಡ ಸರ್ಕಾರ ಆರಿಸಬೇಕಾಗಿರೋದು ಜನರಿಗೆ ಕೆಲಸ ಮಾಡೋ ಆಧಾರದ ಮೇಲೆ. ಧರ್ಮದ ಹೆಸರು ಮೇಲೆ ಸರ್ಕಾರಗಳನ್ನು ಆಯ್ಕೆ ಮಾಡಬಾರ್ದು. ಧರ್ಮ ರಕ್ಷಣೆ ಮಾಡೋದು ಸರ್ಕಾರದ ಕೆಲಸ ಅಲ್ಲ, ಅದಕ್ಕೆ ಬೇರೆಯವರು ಇದ್ದಾರೆ, ಅದಕ್ಕೆ ಬೇರೆ ವ್ಯವಸ್ಥೆ ಇದೆ ಸಮಾಜದಲ್ಲಿ. ಸೊ ಹಾಗಾಗಿ ಸರ್ಕಾರ ಏನಿದ್ರು ಕೂಡ ಜನರ ಸಮಸ್ಯೆಗಳನ್ನು ಬಗೆಹರಿಸಬೇಕು, ಅದ್ರ ಮೇಲೆ ರಾಜಕಾರಣ ಮಾಡಬೇಕು. ಅದನ್ನೇ ನಾನು ಕೂಡ ಹೇಳಿದ್ದೀನಿ. ಅಂದರೆ ಬಿಜೆಪಿ ಈಗ ಅದೇ ರಾಜಕಾರಣ ಮಾಡ್ತಾ ಇದೆ. ಬಿಜೆಪಿ ಮಾಡ್ತಿರೋದು ಧರ್ಮ ರಾಜಕಾರಣ, ಅದರಿಂದ ದೇಶಕ್ಕೂ ಒಳ್ಳೇದಾಗಲ್ಲ, ಜನಕ್ಕೂ ಒಳ್ಳೇದಾಗಲ್ಲ, ಸಮಾಜಕ್ಕೂ ಒಳ್ಳೇದಾಗೋದಿಲ್ಲ. ಅದು ತಪ್ಪು ಅಂತ ಹೇಳ್ತಿದ್ದೀನಿ, ಜನ ಅದನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ. ಅಯ್ಯೋ ಸರ್, ಥ್ಯಾಂಕ್ ಯು. ಪ್ರತಾಪ್ ಸಿಂಹ ಅವರು ಒಂದು ಮಾತು ಹೇಳ್ತಾ ಇದ್ದಾರೆ, ನಿಮ್ಮ ತಂದೆಯವರು ನಿಮ್ಮನ್ನು ಎಲೆಕ್ಷನ್ ದಿವಸಕ್ಕೋಸ್ಕರವಾಗಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎಂ ಪಿ ಚುನಾವಣೆಗೆ. ಈಗಾಗಲೇ ಅದಕ್ಕೂ ನೆನೆ ಯಾರು ಬಂದಿದ್ರು ಪತ್ರಕರ್ತರು, ಹೇಳಿದ್ದೀನಿ, ಉತ್ತರ ಹೇಳಿದ್ದೀನಿ. ಈಗ ಅವ್ರೇನು ಟಾರ್ಗೆಟ್ ಮಾಡಕ್ಕೆ ಅವ್ರೇನು ದೊಡ್ಡ ನ್ಯಾಷನಲ್ ಲೀಡರಾ? ತಮ್ಮನ್ನು ತಾವೇ ದೊಡ್ಡ ನ್ಯಾಷನಲ್ ಲೀಡರ್ ಅಂತ ಭ್ರಮೆ ಪಡ್ಕೊಳ್ತಿದ್ದಾರೆ ಅನ್ಸುತ್ತೆ ಅಷ್ಟೇ. ತಂದೆಯವರು 45 ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಒಬ್ಬರ ಮೇಲೆ ಈ ರೀತಿ ಹಾಗೆ ಸಾಧಿಸಿಲ್ಲ. ಅಂಥದ್ರಲ್ಲಿ ಅವ್ರಿಗೆ ಎಷ್ಟೊಂದು ಅನ್ಯಾಯ ಮಾಡಿರುವಂಥ ರಾಜಕಾರಣಿಗಳ ಮೇಲೆ ಅವ್ರು ಆ ರೀತಿ ಹಾಗೆ ಸಾಧಿಸಿಲ್ಲ. ಅಂಥದ್ರಲ್ಲಿ ಈ ಪ್ರತಾಪ್ ಸಿಂಹ ಅವ್ರ ಮೇಲೆ ಯಾತಿ ಆ ರೀತಿ ಮಾಡೋಕ್ಕೆ ಹೋಗ್ತಾರೆ? ಸೊ ತಮ್ಮ ಏನೋ ತಪ್ಪು ಮಾಡಿದ್ದಾರೆ ಅಂತ ಅನಿಸಿದೆ, ಅದಕ್ಕೋಸ್ಕರ ಕಾನೂನು ಕ್ರಮ ತೆಗೆದುಕೊಂಡಿದೆ ಅಷ್ಟೇ. ಸೊ ಹಾಗಾಗಿ ಅವ್ರು ಮಾಡಿರೋ ತಪ್ಪನ್ನು ತಪ್ಪು ಅಲ್ಲ ಅಂಥದ್ದು ಅವ್ರು ಮಾಡೋ ತಪ್ಪಿಂದ ಬಿಡಿಸ್ಕೊಳ್ಳೋದಕ್ಕೆ ಬೇರೆಯವ್ರ ಮೇಲೆ ಅವರು ಆರೋಪ ಹೊರಿಸ್ತಾ ಇದ್ದಾರೆ ಅಷ್ಟೇ. ಅಲ್ಲ, ತಮ್ಮ ರಾಜಕೀಯ ಸುಭದ್ರತೆಗೋಸ್ಕರವಾಗಿ ನನ್ನ ರಾಜಕೀಯ ಸುಭದ್ರತೆ, ಅದರಿಂದ ಅವ್ರಿಗೆ ಟಾರ್ಗೆಟ್ ಮಾಡಿದ್ರೆ ನನ್ನ ರಾಜಕೀಯ ಸುಭದ್ರತೆ ಹಿಂಗಾಗುತ್ತೆ? ಅಂದರೆ ನೀವು ಎಂ ಪಿ ಚುನಾವಣೆಗೆ ನಿಮ್ಮ ನಿಲ್ಲಿಸಬೇಕು, ನಿಮ್ಮ ಪ್ರತಾಪ್ ಸಿಂಹರ ಕೈಯಲ್ಲಿ ಹೇಳದ್ನಲ್ಲ, ತಮ್ಮ ಸ್ವಂತ ರಾಜಕೀಯದ ವಿಷಯ ಬಂದಾಗಲೇ ತಂದೆಯವರು ಯಾವತ್ತೂ ಕೂಡ ಇನ್ನೊಬ್ಬರ ಮೇಲೆ ಆ ರೀತಿ ಸುಳ್ಳು ಆರೋಪ ಮಾಡೋದಾಗಲಿ, ಸುಳ್ಳು ಪ್ರಕರಣಗಳನ್ನು ದಾಖಲನ್ನು ಮಾಡೋದಾಗಲಿ ಯಾವತ್ತೂ ಮಾಡಿಲ್ಲ 45 ವರ್ಷಗಳಲ್ಲಿ. ಇವಾಗ ಯಾಕೆ ಮಾಡೋಕ್ಕೆ ಹೋಗ್ತಾರೆ? ಸೊ ಹಾಗಾಗಿ ಸಿದ್ದರಾಮಯ್ಯ ಬಗ್ಗೆ ಗೊತ್ತಿರೋರು ಎಲ್ರಿಗೂ ಗೊತ್ತಿದೆ ಅವ್ರು ಯಾವತ್ತೂ ಅಂತ ರಾಜಕಾರಣ ಮಾಡಲ್ಲ ಅಂತ. ಸೊ ಹಾಗಾಗಿ ಇವರು ಸುಮ್ಮನೆ ತಮ್ಮ ಮೈಲೇಜ್ ತಗೊಳ್ಳೋದಕ್ಕೆ ತಂದೆಯವ್ರನ್ನ ಅಟ್ಯಾಕ್ ಮಾಡ್ತಾರೆ ಅಷ್ಟೇ. ಎಂ ಪಿ ಚುನಾವಣೆ ಮೈಸೂರು ಸೀಟ್, ನನಗೆ ಅದ್ರ ಬಗ್ಗೆ ಯಾವುದೇ ಈಗ ನಾನು ನಿಲುವು ಏನು ಇಟ್ಕೊಂಡಿಲ್ಲ. ಅದನ್ನು ಸೊ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಪಕ್ಷದ ವರಿಷ್ಠರು ಯಾರಿಗೆ ಟಿಕೆಟ್ ಕೊಟ್ಟು ನಿಂತ್ಕೊಳ್ಳಿ ಅಂತ ಹೇಳ್ತಾರೆ ಅವ್ರು ನಿಂತ್ಕೊಳ್ತಾರೆ. ಬೇರೆಯವ್ರಿಗೆ ಏನಾದ್ರು ಟಿಕೆಟ್ ಕೊಟ್ಟರೆ ಅವ್ರ ಪರವಾಗಿ ನಾನು ಕೆಲಸ. ತಮಗೆ ಕೊಟ್ಟರೆ ತಾವು ನಾನು ಯಾವುದೇ ಒಂದು ಆಕಾಂಕ್ಷೆ ಇಟ್ಕೊಂಡಿಲ್ಲ, ಕೊಡಿ ಅಂತ ನಾ ಕೇಳೋದಕ್ಕೂ ಹೋಗೋದಿಲ್ಲ. ಆದರೆ ಅದು ಪಕ್ಷಕ್ಕೆ ಬಿಟ್ಟಿದ್ದು. ಪಕ್ಷದ ವರಿಷ್ಠ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧವಾಗಿ ಕೊಟ್ಟರೆ ತಾವು ನಿಲ್ತೀರಾ? ಕೊಟ್ಟರೆ ಏನು ಮಾಡೋಕ್ಕಲ್ಲ, ಪಕ್ಷದ ತೀರ್ಮಾನಕ್ಕೆ ಬದ್ಧವಾಗಿ ನಡ್ಕೊಳ್ಳೇಬೇಕಾಗುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.